Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿಮ್ ಭಾವ ಬೇರೆ ಮನೇಲಿದ್ದಾರೆ, ಅವ್ರಿಗೇನಾದ್ರೂ ಈ ವಿಚಾರ ಗೊತ್ತಾದ್ರೆ ಏನ್ ಅನ್ಕೋತಾರೆ? ನಮಗೆ ಒಗಿತಾರೆ, ಇಷ್ಟೊತ್ತಲ್ಲಿ ಮನೆ ಹೆಣ್ಮಗುನ ಆಚೆ ಕಳಿಸಿದಿರಲ್ಲ ಅಂತ ಬೈತಾರೆ. ಕಣೆ, ಏನಕ್ಕ ಮಾಡೋದೀಗ? ಯಾರ ಹತ್ರ ವಿಚಾರಿಸಿದ್ರು ರೀತಿ ಬಗ್ಗೆ ಏನೋ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇವ್ರು ಬೇರೆ ಇವತ್ತೇ ಬರ್ತಾ ಇದ್ದಾರೆ. ಅಯ್ಯೋ, ಹೌದೇನೆ? ಅಯ್ಯೋ ದೇವ್ರೆ, ಅವ್ನ ಮನೆಗೆ ಬರೋದ್ರಲ್ಲಿ ಋತು ಮನೆಗೆ ಬಂದ್ರೆ ಸಾಕಪ್ಪ. ಹಾಯ್ ಅದ್ಗೆ. ಅದ್ಗೆ ಈಗ ಬನ್ನಿ. ಹೋಗಿದ ಕೆಲಸ ಹೇಗಾಯ್ತು? ಫಸ್ಟ್ ಕ್ಲಾಸ್ ಅದ್ಗೆ, ಸೂಪರ್. ಅಣ್ಣ ಇಲ್ಲಿ ರೂಮಲ್ಲಿ ಇದ್ದಾರೆ ನೋಡು. ಒಂದ್ ನಿಮಿಷ. ಯಾಕೆ ನೀವಿಬ್ರು ಒಂಥರ ಇದ್ದೀರಿ? ಏನಾಯ್ತು? ಅದು ಅದೇ ಏನು ಲಕ್ಷ್ಮಣ? ಅಲ್ಲ ರೀ, ಅದು ಏನಾಯ್ತು ಅದಕ್ಕೆ? ಅದೇನು ಅಂತ ಹೇಳಿ. ರೀತು ಕಾಣಿಸ್ತಿಲ್ಲ. ಇಷ್ಟೊತ್ತಾದ್ರೂ ಇನ್ನೂ ಮನೆಗೆ ಬಂದಿಲ್ಲ. ಅವಳ ಫ್ರೆಂಡ್ಸ್ ಕೇಳಿದ್ರು ಗೊತ್ತಿಲ್ಲ ಅಂತಿದ್ದಾರೆ. ಸುಮ್ಮನೆ ತಮಾಷೆ ಮಾಡಬೇಡ ಊರ್ ಬಿಡ. ನಮ್ಮ ರೀತು ಹೇಳ್ದೆ ಕೇಳ್ದೆ ಹೀಗೆಲ್ಲ ಹೋಗೋಳಲ್ಲ. ಇತ್ತೀಚೆಗೆ ಅವಳು ತುಂಬಾನೇ ಬದಲಾಗಿದ್ದಾಳೆ ಲಕ್ಷ್ಮಣ, ಅದಕ್ಕೆ ನಮಗೆ ಭಯ ಆಗ್ತಿರೋದು. ಇದನ್ನ ಯಾಕೆ ಅದಕ್ಕೆ ನೀವು ನನಗೆ ಮುಂಚೆನೆ ಹೇಳಲಿಲ್ಲ? ಊರ್ಬಿಡ, ಅವ್ರ ಫ್ರೆಂಡ್ಸ್ ಎಲ್ಲರನ್ನು ವಿಚಾರಿಸಿದ್ಯಾ? ಇಲ್ಲ, ಅವ್ರ ಫ್ರೆಂಡ್ಸ್ ಮನೇಲಿ ಏನಾದರೂ ಫಂಕ್ಷನ್ ಇದೆ ಅಂತ ಕೇಳಿದ್ಯಾ? ಇಲ್ಲ ರೀ, ವಿಚಾರಿಸ್ದೆ. ಊರ್ಬಿಡ, ಅವಳು ಹೈಸ್ಕೂಲ್ ಫ್ರೆಂಡ್ಸ್ ಒಬ್ಳು ಶ್ರಾವ್ಯ ಅಂತ ಇದ್ದಾಳಲ್ಲ, ಅವಳು ವಿಚಾರಿಸ್ದ್ಯಾ? ಇಲ್ಲ, ಕೇಳಿಲ್ಲ ರೀ. ಅವಳು ಕೇಳೋದು ತಾನೆ? ಯಾವಾಗ್ಲೂ ಒಬ್ರಿಗೊಬ್ರು ಅನ್ಕೊಂಡೇ ಇರ್ತಾರೆ. ಅಲ್ಲಮ್ಮ, ಅವಳನ್ನ ಕೇಳಿದ್ರೆ ನಿನ್ಗೆ ಗೊತ್ತಾಗ್ತಾ ಇತ್ತು ವಿಚಾರ ಏನು ಅಂತ? ನನಗದು ಹೊಳಿನೇ ಇಲ್ಲ ರೀ. ನಿನಗೆ ಹೊಳೆದಿದ್ರೆ ಈ ಕೆಲಸ ಮೊದಲೇ ಮಾಡ್ತಾ ಇದ್ದೆ. ಮಾಡು ಫಾಲೋ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.